ರಾಕಿಂಗ್ ಸ್ಟಾರ್ ಯಶ್ ಜೊತೆ ವಿವಾಹವಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಬಳಿಕ ರಾಧಿಕಾ ಪಂಡಿತ್ ಚಿತ್ರರಂಗದಿಂದ ಸಣ್ಣದೊಂದು ಬ್ರೇಕ್ ಅನ್ನ ಪಡೆದುಕೊಂಡಿದ್ರು. ರಾಧಿಕಾ ಪಂಡಿತ್ ಯಶ್ ಹಸೆಮಣಿಯೇರಿ ಒಂದು ವರ್ಷವೇ ಕಳೆದಿದೆ. ಈ ಅವಧಿಯಲ್ಲಿ ರಾಧಿಕಾ ಚಿತ್ರದಲ್ಲಿ ನಟಿಸದೇ ಇರೋದು ಆಕೆಯ ಅಭಿಮಾನಿಗಳಿಗೆ ಬೇಸರವನ್ನ ಉಂಟು ಮಾಡಿದೆ. ಆದ್ರೆ ಈಗ ರಾಧಿಕಾ ಅವರ ಅಭಿಮಾನಿಗಳಿಗೆಲ್ಲ ಒಂದು ಸಿಹಿ ಸುದ್ದಿಯನ್ನ ನೀಡಿದ್ದಾರೆ. ಸದ್ಯದಲ್ಲೇ ಆಕೆ ಸ್ಯಾಂಡಲ್ವುಡ್ಗೆ ರೀಎಂಟ್ರಿ ಕೊಡಲಿದ್ದಾರಂತೆ. ಇತ್ತೀಚೆಗೆ ರಾಧಿಕಾ ಅವರು ಚಿತ್ರಕಥೆಯೊಂದನ್ನ ಓದಿದ್ದು ನಟಿಸೋದಕ್ಕೆ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಾಗಿದೆ. ಮಣಿರತ್ನಂ ಅವರ ನಿರ್ದೇಶನದ ಗರಡಿಯಲ್ಲಿ ಪಳಗಿರುವ ಪ್ರಿಯಾ ಆಕ್ಷನ್ ಕಟ್ ಹೇಳಲಿರುವ ಈ ಚಿತ್ರದಲ್ಲಿ ರಾಧಿಕಾ ಪಂಡಿತ್ ಅವರು ನಟಿಸಲಿದ್ದಾರೆ. ಚಿತ್ರದ ಬಗ್ಗೆ ಹೆಚ್ಚಿನ ಮಾಹಿತಿಗಳು ತಿಳಿದು ಬರದಿದ್ರೂ ಕೂಡ ರಂಗೀತರಂಗ ಖ್ಯಾತಿಯ ನಿರೂಪ್ ಭಂಡಾರಿ ಚಿತ್ರದ ನಾಯಕನೆಂಬುದು ಖಚಿತವಾಗಿದೆ. ಇನ್ನು ಹೆಸರಿಡಿದ ಈ ಚಿತ್ರವನ್ನ ರಾಕ್ ಲೈನ್ ವೆಂಕಟೇಶ್ ಅವರು ನಿರ್ಮಿಸ್ತಾ ಇದ್ದು ಸೆಪ್ಟೆಂಬರ್ನಲ್ಲಿ ಚಿತ್ರೀಕರಣ ಆರಂಭಗೊಳ್ಳಲಿದೆ. ಅಂದ್ಹಾಗೆ ರಾಧಿಕಾಗೆ ಇಷ್ಟು ಹೊತ್ತು ಚಿತ್ರದಲ್ಲಿ ನಟಿಸೋದಕ್ಕೆ ಮನಸ್ಸಿರ್ಲಿಲ್ಲ ಅಂತಲ್ಲ, ಹಾಗೆ ಹೇಳೋದಾದ್ರೆ ಆಕೆ ಈ ಒಂದು ವರ್ಷದಲ್ಲಿ ಏನಿಲ್ಲ ಅಂದ್ರೆ 20 ಸ್ಕ್ರಿಪ್ಟ್ಗಳನ್ನಾದ್ರೂ ಓದಿದ್ದಾರೆ. ಆದ್ರೆ ಅದ್ಯಾವುದು ಹಿಡಿಸದ ಕಾರಣ ಆಕೆ ನಟಿಸೋದಕ್ಕೆ ಹಿಂದೇಟು ಹಾಕಿದ್ರು. ವಿವಾಹಕ್ಕೂ ಮೊದಲೇ ರಾಧಿಕಾ ತುಂಬಾ ಬ್ಯುಸಿ ನಟಿಯಾಗಿದ್ದು ಒಳ್ಳೆಯ ಕಥಾವಸ್ತುವಿದ್ದ ಚಿತ್ರಗಳಿಗೆ ಮಾತ್ರವೇ ಓಕೆ ಅಂತ ಹೇಳ್ತಾ ಇದ್ರು. ಮದುವೆ ನಂತರ ಕೂಡ ಅದನ್ನೇ ರೂಢಿ ಮಾಡಿಕೊಂಡು ಹೋಗೋದಕ್ಕೆ ಅವರು ನಿರ್ಧರಿಸಿದ್ದಾರೆ. ಇನ್ನು ಮದುವೆಯ ಬಳಿಕ ನಟಿಸ್ತಾ ಇರೋ ಈ ಚಿತ್ರಕ್ಕಾಗಿ ರಾಧಿಕಾ ಪಂಡಿತ್ ಅವರಿಗೆ ಶುಭ ಹಾರೈಸೋಣ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.